ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನ ಬಾಯಿಗೆ ರುಚಿಯಾದಂತಹ ಹಾಗೆ ದೇಹಕ್ಕೆ ತಂಪಾದಂತಹ ಸಬ್ಬಕ್ಕಿ ಪಾಯಸ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ನೈಲಾನ್ ಸಬ್ಬಕ್ಕಿ ಎರಡು ರೀತಿಯಾದಂಥ ಸಬ್ಬಕ್ಕಿ ಬರುತ್ತೆ ಇದು ಸಣ್ಣ ಸಬ್ಬಕ್ಕಿ ಇದರಲ್ಲಿ ಜಾಸ್ತಿ ಸ್ಟಾರ್ಚ್ ಅಂಶ ಇರೋದಿಲ್ಲ ನೀವು ದಪ್ಪದ ಬಳಸ್ತೀನಿ ಅಂದರೆ ದಪ್ಪದು ಕೂಡ ಬಳಸ್ಬೋದು ಆದರೆ ನೋಡೋದಕ್ಕೆ ಇದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಕಪ್ಪಷ್ಟು ನಾನು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ಒಂದೆರಡರಿಂದ ಮೂರು ಅವರ್ ಇದ್ದೀನಿ ಇವಾಗ ಒಂದೆರಡರಿಂದ ಮೂರು ಅವರ್ ಆಗಿದೆ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೆಂದರೆ ಬೇಗ ಆಗುತ್ತೆ ಪಾಯಸ ನೀವು ನೆನೆಸ್ದೇ ಕೂಡ ಕುಕ್ಕರಲ್ಲಿ ಕೂಗಿಸಿ ಎರಡು ಕೂಗು ಮಾಡ್ಕೋಬೋದು ಬಟ್ ನೆನೆಸಿದ್ದಾಗ ಅದ್ರ ಕ್ವಾಂಟಿಟಿ ಕೂಡ ಹೆಚ್ಚುತ್ತೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಮೂರು ಕಪ್ಪಷ್ಟು ನೀರನ್ನ ಹಾಕ್ಬಿಟ್ಟು ನಾನು ಇವಾಗ ಬೇಯಿಸೋಕೆ ಇಟ್ಟಿದ್ದೀನಿ ಫಸ್ಟು ಸಬ್ಬಕ್ಕಿನ ನಾವು ನೀರಲ್ಲಿ ಬೇಯಿಸ್ಕೋಬೇಕು ಒಂದೇ ಸಮ ನಾವು ಹಾಲನ್ನು ಹಾಕ್ಬಿಟ್ರೆ ಆ ಸಬ್ಬಕ್ಕಿ ನೀಟಾಗಿ ಹಾಲಲ್ಲಿ ಬೇಯೋದಿಲ್ಲ ಹಾಗಾಗಿ ಫಸ್ಟು ನೀರಲ್ಲಿ ಬೇಯಿಸ್ಕೊಂಡು ಆನಂತರ ನಾವು ಹಾಲನ್ನು ಹಾಕ್ಬೋದು ಇವಾಗ ಇದು ನೋಡ್ತಾ ಇರ್ಬೋದು ನೀವು ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾಯಿದೆ ಈ ರೀತಿ ಆದರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ಕೇಸರಿ ದಳಗಳನ್ನ ತಗೊಂಡು ಅದನ್ನು ಬಿಸಿ ಹಾಲಲ್ಲಿ ನೆನೆಸಿಡ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗಿಲ್ಲಿ ಸಬ್ಬಕ್ಕಿ ಕೂಡ ಬೆಂದಿದೆ ನಾನಿಲ್ಲಿ ಈ ಸಬ್ಬಕ್ಕಿ ಬೆಂದಿರೋ ಅಂಥದ್ದಕ್ಕೆ ಒಂದು ನಾಲ್ಕು ಕಪ್ಪಷ್ಟು ಹಾಲನ್ನು ಸೇರಿಸಿದ್ದೀನಿ ಸುಮಾರು ಅರ್ಧ ಲೀಟ್ರ್ ಅನ್ಬೋದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲಲ್ಲಿ ಸಬ್ಬಕ್ಕಿ ಕುದ್ದಾಗೇ ಅದರ ರುಚಿ ಹೆಚ್ಚೋದು ಹಾಗಾಗಿ ಹಾಲಲ್ಲಿ ಚೆನ್ನಾಗಿ ಸಬ್ಬಕ್ಕಿನ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ನಿಮಗೆ ಅನಿಸ್ತಾ ಇರ್ಬೋದು ಇವಾಗ ಎಷ್ಟು ತೆಳುವಾಗಿದೆ ಪಾಯಸ ಅಂತ ಬಟ್ ಇದು ಕುದಿತಾ ಕುದಿತಾ ಯಾವ ರೀತಿಯಾಗಿ ಶಾವಿಗೆ ಪಾಯಸ ಗಟ್ಟಿಗಾಗುತ್ತೋ ಅದೇ ರೀತಿ ಇದನ್ನು ಕೂಡ ಗಟ್ಟಿಗಾಗ್ತಾ ಬರುತ್ತೆ ನಾನಿವಾಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾವು ಸಬ್ಬಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ ಅನಂತರ ಹಾಲಲ್ಲಿ ನೆನೆಸಿಟ್ಟಿರುವಂಥ ಕೇಸರಿ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡರ್ನ ತೊಗೊಂಡಿದ್ದೀನಿ ಬಾದಾಮಿ ಪೌಡರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪಾಯಸದ್ದು ಇದು ಆಪ್ಷನಲ್ಲು ಬೇಕಿದ್ರೆ ಬಳಸಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೇನು ಪಾಯಸ ರೆಡಿ ಆಗ್ತಾ ಬಂತು ಇದಕ್ಕೆ ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಅಂತ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿನ್ನೇನು ಪಾಯಸ ರೆಡಿ ಆಯಿತು ಕೊನೆಯದಾಗಿ ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಬಿಟ್ಟು ಹಾಕಿದ್ರೆ ರೆಡಿ ಆಗುತ್ತೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡು ಮಿಕ್ಸ್ ಮಾಡಿರೋವಂಥ ಡ್ರೈ ಫ್ರೂಟ್ಸ್ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಬಾದಾಮಿ ಪಿಸ್ತಾ ಹಾಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಒಣದ್ರಾಕ್ಷಿಣೆ ಹಾಕ್ಕೊಂಡು ಅದೆಲ್ಲ ಉಬ್ಬಿ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಇದನ್ನು ಪಾಯಸಕ್ಕೆ ಸೇರಿಸೋಣ ಇವಾಗ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ರುಚಿಕರವಾದಂತಹ ಈ ಸಬ್ಬಕ್ಕಿ ಪಾಯಸ ಅಥವಾ ಸೀಮೆ ಅಕ್ಕಿ ಪಾಯಸ ಸಾಬುದಾನ ಖೀರ್ ಅಂತಾರಲ್ಲ ಅದು ರೆಡಿಯಾಗಿದೆ ಸೇಮಿ ಮದುವೆ ಮನೆಯಲ್ಲಿ ನಮಗೆ ಸಬ್ಬಕ್ಕಿ ಪಾಯಸ ಸಿಗುತ್ತಲ್ಲ ಅದೇ ರೀತಿ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬಾ ತಂಪು ಈ ಒಂದು ರೆಸಿಪಿನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್